ಪಟ್ಟಣ ತಾಲೂಕಿನ ಆಲನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡಿಗೆ ಹಳ್ಳಿಯ ಕಡೆಗೆ ಎಂಬ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳ ಪಾತ್ರ ಅಪಾರವಾಗಿದ್ದು ಹಾಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಕೆ ಮಹಾದೇವರವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಜರಿದ್ದರು. ಹುಣಸೂರು ತಾಲೂಕಿನ ಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹನುಮಂತಪುರ ಮತ್ತು ದೇವಲಾಪುರ ಗ್ರಾಮದಲ್ಲಿ ಅಪಾರ ಮಳೆಗೆ ಮನೆಗಳಿಗೆ ಹಾನಿಯಾಗಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಉಪ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಳೆಗೆ ಯಾವುದೇ ಮನೆಗಳಿಗೂ ಹಾನಿಯಾಗಿಲ್ಲ, ನಿಮ್ಮ ಮನೆಗಳನ್ನು ನೀವೇ ಕೆಡವಿದ್ದೀರಿ, ಸರ್ಕಾರದಿಂದ ಬರುವಂತಹ ಅನುದಾನಕ್ಕೆ ಅರ್ಹರಲ್ಲವೆಂದು ದೃಢೀಕರಿಸಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಮಹಾದೇವ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ಕಾರ. ನಾನು ಪಂಚಾಯಿತಿ ಮೆಂಬರಾಗಿ ಮೊನ್ನೆ ತಹಸೀಲ್ದಾರ್ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಒಂದು 2 ತಿಂಗಳಿಂದ ಹಿಂದೆ ಬಿದ್ದು ಮನೆ ಪರಿಹಾರಕ್ಕೆಲ್ಲ ರಿಪೋರ್ಟೆಲ್ಲ ಆಗೈತೆ. ರಿಪೋರ್ಟ್ ಆಗಿದ್ರು 5,000 ರೂಪಾಯಿ ಕೊಡ್ತಾನೆ ಅಂದ್ಬಿಟ್ಟು ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾರೆ. ಅಲ್ಲಿ ಇಂಜಿನಿಯರ್ ರಿಪೋರ್ಟ್ ಆಗಿರೋದು 95,000 ರೂಪಾಯಿಗೆ. ಸರ್ ಇಂಜಿನಿಯರ್ ಹಾಕೋಲ್ಲ ಸರ್, ಅದು ರಿಪೋರ್ಟ್ 95,000 ಅದು ಕೊಡಿ ಸರ್ ಅಂತಂದರೆ ಇಂಜಿನಿಯರ್ ಹಾಕ್ತಾನಪ್ಪ, ಅವ್ರು ಇಂಜಿನಿಯರ್ ಹಾಕ್ತಾರೆ, ಅವ್ರು ಕೊಟ್ಟರೆ ದುಡ್ಡು ಅವ್ರಿಗೆ ನಾವು ಕೊಡಬೇಕು. ತಹಸೀಲ್ದಾರ್ ಎಲ್ಲ ಅವ್ರ ಮನೆಯಿಂದ ಕೊಡೋಂಗೆ ಅವ್ರು ಹೇಳ್ತಾರೆ. ತಹಸೀಲ್ದಾರರು ಇಂಜಿನಿಯರ್ ರಿಪೋರ್ಟ್ ಮುಖಾಂತರ ಕೊಡಿ ಸರ್ ಅಂತಂದರೆ ಇಂಜಿನಿಯರ್ ಹಾಕ್ತಾ ಹೇಳು ಹಾಕ್ತಾರೆ ಅವರು, ದುಡ್ಡು ಕೊಡೋದಾರ ನಾವು ತಾನೇ. ಮತ್ತು ಇಂಜಿನಿಯರ್ ಯಾಕೆ ಇವರು ಆಯ್ಕೆ ಮಾಡಿದ್ರು ಇಂಥಕ್ಕೆಲ್ಲ ಇದು ಮಾಡೋಕ್ಕೆ? ಆ ಥರ ನಮ್ಮ ತಾಲೂಕು ತಹಸೀಲ್ದಾರ್ ಸಾಹೇಬರು ಹೇಳ್ತಾರೆ. 1 ತಿಂಗಳಿಂದ ಕೇಳ್ತಿದ್ದೀನಿ ಸರ್, ನಮ್ಮ ಗ್ರಾಮಕ್ಕೆ ಬಂದು ಸಾಹೇಬ್ ಬಂದು ಬಂದು ವೀಕ್ಷಣೆ ಮಾಡಿ ಸರ್ ಅಂತ ಹೇಳ್ತಿದ್ದೀನಿ, ಅವ್ರು ಬರೋದೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಇರ್ತಿದ್ದಿಲ್ಲ. ಓ ಯಾವ ಮಾಹಿತಿ ತಿಳಿಸು ಅಂತಂದರೆ ತಹಸೀಲ್ದಾರ್ ಸಾಹೇಬರು ಈ ಥರ ಎಲ್ಲ ಮಾಡಿ ಪಾಪ ಈ ಬಡವ್ರಿಗೆ ತಿಂಗಳಾನುಗಟ್ಟಲೆ ಬಿದ್ದಿದ್ರು ಮನೆನೂ, ಇದಕ್ಕೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಆದರೆ ತಹಸೀಲ್ದಾರ್ ಆಫೀಸಲ್ಲಿ ಫೈಲು ಪೆಂಡಿಂಗ್ ಇದೆ, ನಾನೇ ಪೆಂಡಿಂಗ್ ಮಾಡಿಸಿದ್ದೀನಿ ಇಂದ. ಯಾಕಂದರೆ ಅವ್ರು 500 ರೂಪಾಯಿ ಕೊಟ್ಟಿವಿ ಅಂದ್ರಲ್ಲ, 500 ರೂಪಾಯಿ ಕೊಟ್ಟರೆ ಯಾವ ಮೂಲ್ಯದು? ಅಲ್ಲಿ ಇಂಜಿನಿಯರ್ ಹೇಳ್ತಿರೋದು 95,000 ಅಂತ ಎಸ್ಟಿಮೇಟ್ ಕೊಟ್ಟರೆ ಇಂಜಿನಿಯರು, ಇವ್ರು ತಹಸೀಲ್ದಾರ್ ಸಾಹೇಬ್ರು ನಾನು 500 ಕೊಡ್ತೀನಪ್ಪ ಆಗಲ್ಲ ಅಂತ ತಹಸೀಲ್ದಾರ್ ಹೇಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ತಾಲೂಕು ಶಾಸಕರಾಗಲಿ, ಎಂ ಪಿ ಅವರಾಗಲಿ, ಡಿ ಸಿ ಅವರಾಗಲಿ, ಇನ್ನೊಬ್ಬರಾಗಲಿ, ದಯವಿಟ್ಟು ಇಂಥ ಬಡವ್ರಿಗೆ ಅನ್ಯಾಯ ಆಗಂಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ನಮಗೆ ಮನೆ ಆಗಿದ್ದು ಪಂಚಾಯತಿಯಿಂದ ಮನೆನ ತಡೆಗಟ್ಟೋದು ಸರ್. ಇವರು ನಮ್ಮ ಗ್ರಾಮ ಪಂಚಾಯತಿಯಿಂದ ಹಾಗೂ ಇವರು ಮೈಲಾಪುರದ ಮಹದೇವಣ್ಣವರು ಅವರು ಬಂದು ಅವರು ನೋಡಿದ್ರು. ಇವತ್ತು ಇವ್ರು ಬಂದಿದ್ದರು ತಹಸೀಲ್ದಾರು, ಅವರು ಬಂದು ನೋಡಿದ್ರೆ ಕೈ ಹೊಡೆದ್ರು, ಹಂಗೆ ಕಾರಲ್ಲಿ ಹುಟ್ಟೋದ್ರು ಸರ್. ನಾವು 20-30 ವರ್ಷದಿಂದ ಇದೇ ಮನೇಲಿ ಇದ್ದೀವಿ, ಗುಡ್ಸ್ಕೊ ಮನೇಲಿ. ನಮಗೆ ಏನು ಅಂತ ಸೌಕರ್ಯ ಏನು ಕೊಡ್ತಾಯಿಲ್ಲ. ನಮಗೆ ಮನೆ ಆಗಿರೋದನ್ನು ತಡೆಗಟ್ಟಿದ್ರು ಗ್ರಾಮ ಪಂಚಾಯತಿಯಿಂದ, ಆಗಿರೋದು ಮನೇನ ತಡೆಗಟ್ಟಿದ್ರು. ಇವತ್ತು ಇವರೆಲ್ಲ ಬಂದಿದ್ದಕ್ಕೆ ಬಿ ಡಿ ಅವರು ಹೋಗಿ ಕೇಳಿದ್ರೆ ಗ್ರಾಮ ಪಂಚಾಯತ್ ಇದರಲ್ಲಿ ಪಂಚಾಯತಿಲಿ ಹೋಗಿ ಕೇಳಿದ್ರೆ ನಿಮ್ಮ ಹೆಸರಲ್ಲಿ ಏನೂ ಇಲ್ಲ, ಆರ್ ಟಿ ಸಿನೂ ಓಡ್ತಾ ಇಲ್ಲ, ಏನಿಲ್ಲ, ನಲ್ಲಿ ಕಂದಾಯ ಮನೆ ಕಂದಾಯ ಎಲ್ಲ ಕಟ್ತಾ ಇದ್ದೀವಿ. ಅದು ಹೋಗಿ ರಸೀದಿನೇ ತೋರಿಸಿದ್ರೆ ನಿಮ್ಮ ಆಧಾರದ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗೂ ನಮ್ಮ ಇವರು ನಮ್ಮ ಗ್ರಾಮ ಪಂಚಾಯತಿಯಿಂದ ಹಾಗೂ ಮಾದೇವಣ್ಣವರು ಅವರು ಬಂದು ಈಗ ಇದೆಲ್ಲ ಮಾಡಿ ತಡೆಗಟ್ಟಿದ್ರು. ಅವರು ಕಾರ್ಗೆ ಕೈಗೊಟ್ಟಿದ್ರು, ನಾವು ಕೈಗೊಟ್ಟಿದ್ರು, ಹಾಗೂ ಅವರು ತಾಳ್ಸಿದ್ದಾರೆ, ಅವರೆಲ್ಲ ಮುಂದೂಡ್ಬಿಟ್ರು ಸರ್. ಇದೇನು ನೋಡನೇ ಇಲ್ಲ ಸರ್. ನಾವು 20-30 ವರ್ಷದಿಂದ ಇಲ್ಲೇ ಇದ್ದಾರೆ. ನಮ್ಮ ತಂದೆ ತೀರೋಗಿ ಸುಮಾರು ಭಾಳ ವರ್ಷ ಆಗೋಯಿತು. ನಮ್ಮ ತಂದೆಯರಿದ್ದಾಗ ಈ ಮನೆ ಕೊಟ್ಟಿದ್ದಿದ್ದು 2008 ಸರ್. ನಮ್ಗಿರೋದು ಏನು ನಮ್ಗೆ ಆಧಾರನೇ ಇಲ್ಲ ಅಂತ ಸರ್ ಈಗ ಹೇಳ್ತಾ ಇದ್ದಾರೆ. ಹೋಗಿ ಕೇಳೋದಕ್ಕೆ ಈಗ ಹೋಗಿ ಪಿ ಡಿ ಅವರು ವಿಚಾರಿಸೋದಕ್ಕೆ ನಿಮ್ಗೆ ಏನೂ ಇಲ್ಲ, ನೀವೇನು ಕಟ್ತೇನೆ ಇಲ್ಲ, ನಾವು ಆದರೂ ನಲ್ಲಿ ಕಂದ ಎಲ್ಲ ಕಟ್ಟಿದ್ದೀವಿ, ಅದು ಹೋಗಿದ್ದಕ್ಕೆ ಡಿಮ್ಯಾಂಡೇ ಏರಿಸಿಲ್ಲ ಅದನ್ನ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್. ಈಗ ನೀವೇನಂತ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಸರ್, ನಮ್ಗೇನು ಸೌಲಭ್ಯ ಇಲ್ಲ. ನೀವೇನು ಸರ್ಕಾರ ಏನು ನೀಡುತ್ತೆ ಅದೆಲ್ಲ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಕೇಳ್ಕೊತಿದ್ದೀನಿ ಸರ್. ಶಿಕ್ಷಕರೇ, ಬಿಳಕೇರಿ ಹುಣಸೂರು ತಾಲೂಕಿನ ಬಿಳಕೇರಿ ಹೋಬಳಿಯ ಹನುಮಂತಪುರ ಗ್ರಾಮದಲ್ಲಿ 6 ಮನೆಗಳಿಗಿಂತ ಹೆಚ್ಚು ಮನೆಗಳು ಬಿದ್ದೋಗಿದ್ದು, ಇಲ್ಲಿ ಸ್ಥಳೀಯವಾಗಿ ಆರ್ ಐ ಮತ್ತು ವಿ ಆರ್ ಅವರು ಬಂದು ವರದಿ ಮಾಡಿರುವುದು ತಾವೇ ನೀವು ಮನೆಗಳನ್ನು ಕೆಡವಿದ್ದೀರಿ ಅಂತ ಆ ಮನೆ ಮಾಲೀಕರ ಮೇಲೆ ದೌರ್ಜನ್ಯ ಎಸಗಿರುವುದಾದರೆ, ಮತ್ತು ಇಲ್ಲಿ ಸ್ಥಳೀಯವಾದ ಆಡಳಿತಾಧಿಕಾರಿಗಳು ಮತ್ತು ಇಲ್ಲಿ ಶಾಸಕರಾದ ಮಂಜುನಾಥರವರು ಬಂದು ಇದೇನು ಪರಿಶೀಲನೆ ಮಾಡಿ ಸರ್ಕಾರದ ಸವಲತ್ತು ಏನು ಇವರಿಗೆ ದೊರಕಬೇಕು ಆ ಮುಖಾಂತರ ಇವರಿಗೆ ಸವಲತ್ತನ್ನು ನೀಡಬೇಕಾಗಿದೆ ಅಂತ ಆ ಮನೆ ಮಾಲೀಕರು ಹೇಳ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಿಮ್ಮದು ಎಷ್ಟು ವರ್ಷದಿಂದ ವಾಸ ಇದ್ದೀರಾ? ನಾವು 50 ವರ್ಷದಿಂದ. ಆರೆ ಮತ್ತು ಈ ಮನೆ ಕಟ್ಟಿ 50 ವರ್ಷ ಆಯ್ತು. ವಿ ಎ ಮತ್ತೆ ಆರೆ ಬಂದು ರಿಪೋರ್ಟ್ ಮಾಡಿದಾರಾ? ಮಾಡ್ತಾರೆ. ಏನು ಹೇಳ್ಬಿಟ್ಟು ಇವರು ನಮ್ಮ ಅಧ್ಯಕ್ಷರಿದ್ದಾರಲ್ಲ,